ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜುಲೈ 7ನೇ ತಾರೀಕಾದ ಇಂದು ವಿಶ್ವ ಚಾಕ್ಲೇಟ್ ದಿನ. ಜುಲೈ 7ನೇ ಏಕೆ ಚಾಕ್ಲೇಟ್ ದಿನವನ್ನಾಗಿ ಆಚರಿಸುತ್ತಾರೆ ಎಂಬ ಕುರಿತು ಎಲ್ಲಿಯೂ ಮಾಹಿತಿ ಇಲ್ಲ. ಬಹುಶಃ ಇದು ಚಾಕ್ಲೇಟ್ ಅನ್ನು ಪರಿಚಯಿಸಿದ ದಿನವಿರಬಹುದು. ಜುಲೈ 7 1550 ರಂದು ಮೊದಲ ಬಾರಿಗೆ ಚಾಕ್ಲೇಟ್ ಅನ್ನು ಯುರೋಪ್ನಲ್ಲಿ ಪರಿಚಯಿಸಲಾಯಿತು. ಹಾಗಾಗಿ ಜುಲೈ 7 ರಂದು ವಿಶ್ವ ಚಾಕ್ಲೇಟ್ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಲಾಗುತ್ತದೆ. ಏನೇ ಇರಲಿ, ಪ್ರತಿ ವರ್ಷ ಈ ದಿನವನ್ನು ವಿಶ್ವದ ನಾನಾ ದೇಶದ ಜನರು ಚಾಕ್ಲೇಟ್ ಸೇವಿಸುವ ಮೂಲಕ ಸಂಭ್ರಮದಿಂದ ಆಚರಿಸುತ್ತಾರೆ. ಚಾಕ್ಲೇಟ್ ಅನ್ನು ಇಷ್ಟಪಡದವರು ಯಾರು ಹೇಳಿ? ಒತ್ತಡದಲ್ಲಿ ಮಂಕಾಗಿ ಕುಳಿತಾಗ ಯಾರಾದರೂ ಒಂದು ಚಾಕ್ಲೇಟ್ ಕೊಟ್ಟರೆ ಸಾಕು, ಮುಖ ಅರಳತ್ತೆ. ಅದನ್ನು ಬಾಯಿಗೆ ಹಾಕುತ್ತಿದ್ದಂತೆಯೇ ಕ್ಷಣ ಕಾಲ ಒತ್ತಡವೆಲ್ಲ ಮಾಯವಾಗಿ ಒಂದು ರೀತಿಯ ಉಲ್ಲಾಸ ಮನಸ್ಸನ್ನ ಆವರಿಸುತ್ತದೆ. ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ಚಾಕ್ಲೇಟ್ ಹಾಟ್ ಫೇವರೇಟ್. ಅದರಿಂದ ತಯಾರಿಸುವ ಕೇಕ್, ಐಸ್ ಕ್ರೀಮ್, ಬಿಸ್ಕೆಟ್, ಕುಕ್ಕೀಸ್, ಇನ್ನಿತರೆ ಟೇಸ್ಟಿ ಫುಡ್ಗಳಂತೂ ತುಂಬಾನೇ ಫೇಮಸ್. ಚಾಕ್ಲೇಟ್ಗೆ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಜನಪ್ರಿಯತೆ ಹಾಗೂ ಬೇಡಿಕೆ ಇದೆ. ಪುಟ್ಟ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಚಾಕ್ಲೇಟ್ ಎಂದೊಡನೆ ಬಾಯಿ ನೀರೂರುತ್ತೆ. ಇಂತಿಪ್ಪ ಚಾಕ್ಲೇಟ್ಗೆ ಒಂದು ದಿನವನ್ನು ಮೀಸಲಿಡಲಾಗಿದೆ. ಆ ದಿನ ಯಾವುದು ಗೊತ್ತಾ? ಜುಲೈ 7. ಹೌದು, ಇಂದು ವಿಶ್ವ ಚಾಕ್ಲೇಟ್ ದಿನ. ಚಾಕ್ಲೇಟ್ಗಳಲ್ಲಿ ವೈಟ್ ಮಿಲ್ಕ್ ಮತ್ತು ಡಾರ್ಕ್ ಚಾಕ್ಲೇಟ್ ಎಂಬ ರುಚಿಗಳಿವೆ. ಚಾಕ್ಲೇಟ್ ಅನ್ನು ಮಿಲ್ಕ್ ಪೌಡರ್, ಚಾಕ್ಲೇಟ್ ಪೌಡರ್, ಸಕ್ಕರೆ, ಬೆಣ್ಣೆ ಹಾಕಿ ತಯಾರಿಸಲಾಗುತ್ತದೆ. ಚಾಕ್ಲೇಟ್ ಸೇವನೆಯಿಂದ ಹಲವು ಉಪಯೋಗಗಳಿವೆ ಎಂದು ಕೆಲ ಸಂಶೋಧನೆಗಳು ಹೇಳುತ್ತವೆ. ಆದರೆ ಅದನ್ನು ಮಿತವಾಗಿ ಸೇವಿಸುವುದು ದೇಹ ಮತ್ತು ಮನಸ್ಸಿನ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಎಂದು ಇನ್ನು ಕೆಲ ಸಂಶೋಧನೆಗಳು ತಿಳಿಸುತ್ತವೆ. ಇದು ಏನೇ ಇದ್ರೂ ಚಾಕ್ಲೇಟ್ ತಿನ್ನುವುದನ್ನ ಇಷ್ಟಪಡುವ ಜನರು ಈ ದಿನವನ್ನ ಸಂಭ್ರಮದಿಂದ ಆಚರಿಸುತ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.